ದೇವರು ಬ್ಯಾಂಕಾಕ್ ಥೈಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಬ್ಯಾಂಕಾಕ್ಗೆ ಬಂದಿದ್ದೀನಿ. 100 ಕಿಲೋಮೀಟ್ರು ಹಂಗೆ ಟ್ರಾವೆಲ್ ಮಾಡ್ಕೊಂಡು ವಾಪಸ್ ಬ್ಯಾಂಕಾಕ್ ಸಿಟಿಗೆ ಬಂದ್ಬಿಟ್ಟೆ. ಚೈನಾ ಆಲ್ರೆಡಿ ಶ್ರೀಲಂಕನ ಆಕ್ರಮಿಸ್ಕೊಂಬಿಟ್ಟಿದೆ, ಆಫ್ರಿಕಾನ ನಿಧಾನಕ್ಕೆ ಆಕ್ರಮಿಸ್ಕೋತಾ ಇದೆ. ಚೈನಾ ಏನಾದರೂ ಥೈಲ್ಯಾಂಡ್ನ ಆಕ್ರಮಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಬ್ಯಾಂಕಾಕಲ್ಲಿ ಚೈನಾದ ಇಷ್ಟು ದೊಡ್ಡ ಟೌನ್ ಇರೋಕ್ಕೆ ಹೇಗೆ ಸಾಧ್ಯ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ನಾನು ಚೈನಾದಲ್ಲಿದ್ದೀನೋ ಥೈಲ್ಯಾಂಡಲ್ಲಿದ್ದೀನೋ? ಇಲ್ಲೋಡಿ, ಇಲ್ಲೂ ಚೈನಾದ ಬೋರ್ಡ್ಗಳು, ಅಲ್ಲೂ ಚೈನಾದ ಬೋರ್ಡ್ಗಳು, ಚೈನಾದ ಅಂಗಡಿಗಳು, ಚೈನಾದ ಪ್ರಜೆಗಳು. ಓಹೋ ದೇವರು, ಇದು 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 ಅಸಲಿ ಚೈನಾ ಫುಡ್ಡು. ಅಂದರೆ ಏನಿದು, ಬಾಂಬೆ ಮಿಠಾಯ? ಅಲ್ಲ ಅಲ್ಲ ಅಲ್ಲ, ಚೇಳು ಕಣ್ರಿ ಚೇಳು. ವಿಧ ವಿಧವಾದಂಥ ಬಟಾಣಿಗಳನ್ನ ಮಸಾಲೆ ಹಾಕಿಟ್ಟಂಗೆ ಇಲ್ಲೇನಿದು, ಹುಳುಗಳನ್ನೆಲ್ಲ ಮಸಾಲೆ ಮಸಾಲೆ ಹಾಕಾಕಿಟ್ಟವ್ರಲ್ರಿ. ಅಯ್ಯೋ ಎಂಥ ಕಾಲ ಬಂತು ನೋಡ್ರಪ್ಪೋ, ಕಲಿಗಾಲದಲ್ಲಿ ಲೆಕ್ಕಣ್ರಪ್ಪ. ನಂಗಂತೂ ಇವೆಲ್ಲ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇವ್ರ ಬಾಯಲ್ಲೂ ನೀರು ಬರ್ತಾ ಇರತ್ತೆ ಅನ್ಸುತ್ತೆ. ಬಾಂಬೆ ಮಿಠಾಯಿಗೆ ಮಸಾಲೆ ಹಾಕಿ ಕೊಡ್ತಾವ್ರೆ. ಓಹೋ ಬಾಂಬೆ ಮಿಠಾಯಿ ತಿಂತಾರೆ ಗುರು, ತಿನ್ನೋದು ನೋಡ್ಬೇಕು ಈಗ ಅದು ಹೆಂಗೆ ತಿಂತಾರೆ ಅಂತ. ಗಟ್ಟಿ ಇದೆಯಂತೆ ಗುರು ಬಾಂಬೆ ಮಿಠಾಯಿ, ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಕಟುಂಬ್ ಕಟುಂಬ್ ಅಂತ ಇದೆಯಂತೆ. ಎಲ್ಲ ಚೈನಾದ ಊಟಗಳು ಕತ್ರಿಲಿ ಕತ್ರಿಸ್ ಕತ್ರಿಸ್ ಹಾಕ್ತಾವ್ರೆ. ಆಕ್ಟೋಪಸ್ ಕೈ ಕಾಲನ್ನ ಕ್ವಿಂಟಲ್ ಗಟ್ಟಲೆ ಸೀ ಫುಡ್ ಹಾಕ್ಬಿಟ್ಟವ್ರೆ. ಜನಗಳೆಲ್ಲ ಕಾಯ್ತಾವ್ರೆ ಫುಡ್ ಯಾವಾಗ ಕೊಡ್ತಾರೆ ಅಂತ, ಟೋಕನ್ ಹಿಡ್ಕೊಂಡು ಕಾಯ್ತಾವ್ರೆ. ಎಷ್ಟೊಂದು ಕ್ಯೂ ಸೀ ಫುಡ್ ತಿನ್ನೋಕ್ಕೆ. ಅಲ್ಲ ಚೈನಾದವ್ರು ಜಗತ್ತಿಗೆ ಕೊರೋನಾ ಬರ್ಸೋದಿರಲಿ, ಈಗ ಜಗತ್ತಿನ ಮೂಲ ಮೂಲೆಯಲ್ಲಿ ಅವ್ರ ಅಂಗಡಿನ ಓಪನ್ ಮಾಡ್ತಾವ್ರೆ ನೋಡಿ. ಅವ್ರ ಪ್ರಾಡಕ್ಟ್ಸ್ನ ಮಾರ್ತಾವ್ರೆ, ಚೈನಾದ ಪ್ರಾಡಕ್ಟ್ಸ್ ನೋಡಿ. ಇಂಥವೆಲ್ಲ ಚೈನಾದಲ್ಲೇ ನೋಡೋಕ್ಕೆ ಸಾಧ್ಯ, ಆದರೆ ಬೇರೆ ಬೇರೆ ದೇಶಗಳಲ್ಲೂ ಈಗ ಆಕ್ರಮಿಸ್ಕೊತಾವ್ರೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ಚೈನಾ ದುರಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ ಚೈನಾ ನೀ ನಿಧಾನಿಸು ನಿಧಾನಿಸು. ನೋಡ್ರಿ ಚೈನಾ ನೋಡ್ರಿ. ಇಲ್ಲಿ ಚೈನಾದ ಟ್ರೆಡಿಷ್ನಲ್ ವಸ್ತುಗಳು ಮಾರ್ತಾವ್ರೆ. ಚೈನಾದ ಗ್ರಂಥಿಗೆ ಅಂಗಡಿ ದೇವಸ್ಥಾನಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಚೈನಾದವರು, ಗಂಧದ ಕಡ್ಡಿ ನೋಡಿ, ಚೈನಾದ ಗಂಧದ ಕಡ್ಡಿ. ಇದು ಇದೇನಿದು ರಾಕೆಟ್ ಇದು, ಮೇಣದ ಬತ್ತಿ, ಕ್ಯಾಂಡಲ್. ಐ ಥಾಟ್ ಇಟ್ಸ್ ಅ ದೀಪಾವಳಿ ರಾಕೆಟ್. ದೇವರು ನಿಮಗೆ ಗೊತ್ತಿರೋ ಹಾಗೆ ಥೈಲ್ಯಾಂಡಲ್ಲಿ ರಾಜಕೀಯ ಅಲ್ಲ, ರಾಜನ ಆಡಳಿತ ನಡೆಯುತ್ತೆ. ಇಲ್ಲಿ ಥೈಲ್ಯಾಂಡ್ ರಾಜನ ಮನೆಯ ಹಿಂದೆನೆ ಇದ್ದೀವಿ ನಾವೀಗ. 200 ವರ್ಷಗಳ ಕಾಲ ನಮ್ಮನ್ನೆಲ್ಲ ಬ್ರಿಟಿಷರು ಹಾಳು ಮಾಡಿದ್ರು, ಆದ್ರೆ ಈ ಥೈಲ್ಯಾಂಡ್ನ ಬ್ರಿಟಿಷರು ಅಂತೂ ಕಾನ್ಕರ್ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಅವಾಗ್ಲಿಂದ ಇವಾಗ್ನವರೆಗೂ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರೋಂತ ಥೈಲ್ಯಾಂಡ್ ದೇಶಕ್ಕೆ ಸ್ವಾಗತ. ಥೈಲ್ಯಾಂಡ್ ಬ್ಯಾಂಕಾಕ್ನ ಮೇನ್ ಐಕಾನಿಕ್ ಪ್ಲೇಸ್ ಅಲ್ಲಿ ಇದೀವಿ ನಾವಿವಾಗ. ನಾವಿರೋದು ಗ್ರ್ಯಾಂಡ್ ಪ್ಯಾಲೇಸ್, ದ ಗ್ರೇಟ್ ಗ್ರ್ಯಾಂಡ್ ಪ್ಯಾಲೇಸ್ ಅಲ್ಲಿದ್ದೀವಿ. ರಾಮ ಫಸ್ಟ್ ಬಿಲ್ಡ್ ಮಾಡಿರುವಂತ ಗ್ರೇಟ್ ಗ್ರ್ಯಾಂಡ್ ಪ್ಯಾಲೇಸ್. ಬ್ಯಾಂಕಾಕ್ಗೆ ಪ್ರಪ್ರಥಮ ಕಿಂಗು ರಾಮ ಫಸ್ಟ್. ಈಗ ಅಟ್ ಪ್ರೆಸೆಂಟ್ ರಾಮ 10 ಆಳ್ತಾ ಇದ್ದಾರೆ. ರಾಮ 10 ನ ಫೋಟೋ ನೋಡಿ ಇಲ್ಲಿದೆ. ಕಿಂಗ್ ಅಂದ್ರೆ ದೇವ್ರ ಸಮಗುರು, ರಾಜನ ಮುಂದೆ ತಲಾಟೆ ಗಿಲಾಟೆ ಎಲ್ಲ ಮಾಡೋಂಗಿಲ್ಲ. ಎಲ್ಲ ಥೈಲ್ಯಾಂಡ್ ನ ಜನರು ಸಹ ಅವರ ರಾಜನ ಫೋಟೋ ಎದುರುಗಡೆ ಶಿರಬಾಗಿ ನಮಸ್ಕಾರ ಮಾಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಭಯದಿಂದ ಜನಗಳು ರೆಸ್ಪೆಕ್ಟ್ ಕೊಡಲ್ಲ, ಪ್ರೀತಿ ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾರೆ. ಥೈಲ್ಯಾಂಡ್ನ ಫ್ಲಾಗು ತುಂಬಾನೇ ಅರ್ಥಪೂರ್ಣವಾಗಿದೆ. ಈ ಕೆಂಪು ಬಣ್ಣ ಇದೆ ನೋಡಿ, ಇದು ಥೈಲ್ಯಾಂಡ್ ಜನ, ಥೈಲ್ಯಾಂಡ್ನ ಪಾಪ್ಯುಲೇಷನ್ನ ತೋರಿಸುತ್ತೆ. ಈ ಬಿಳಿದಿದೆ ನೋಡಿ, ಥೈಲ್ಯಾಂಡಲ್ಲಿ 95% ಜನ ಎಲ್ಲರೂ ಬುದ್ಧಿಸ್ಟೇ. ಬುದ್ಧಿಸ್ಟ್ ಒಂಥರ ಶಾಂತಿಯುತವಾಗಿ ಜೀವನ ಮಾಡ್ತಿರೋರು ಬುದ್ಧಿಸ್ಟ್ಗಳು, ಆ ಬುದ್ಧಿಸ್ಟ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಇದು ಬ್ಲೂ ನೀಲಿ ಕಲರು ಥೈಲ್ಯಾಂಡ್ನ ರಾಜನನ್ನ ತೋರಿಸುತ್ತೆ. ಥೈಲ್ಯಾಂಡ್ನ ಕರೆನ್ಸಿ
ಇವರು ನೋಡಿ ರಾಮ ಟೆನ್ನು ಪ್ರೆಸೆಂಟ್ ಕಿಂಗ್, ರಾಮ ನೈನು, ರಾಮ ಟೆನ್ನು, ಇವರು ರಾಮ ಫಸ್ಟ್. ಇದರಿಂದ ನಮಗೆ ಗೊತ್ತಾಗುತ್ತೆ ಥೈಲ್ಯಾಂಡ್ ನಲ್ಲಿ ರಾಜನ ಪವರ್ ಏನು, ರಾಜರಿಗೆ ಜನರು ಕೊಡೋ ಅಂತ ಮರ್ಯಾದೆ ಏನು ಅಂತ. ಹಿಂದೆ ನೋಡ್ತಾ ಇದೀರಲ್ಲ, ಅದು ಎಮರಾಲ್ಡ್ ಬುದ್ಧನ ದೇವಸ್ಥಾನ. ಇದು ಈ ಎಂಟ್ರಿ ಇದೆ ನೋಡಿ, ಇಲ್ಲಿ ಈ ಎಂಟ್ರಿ ಇದೆ ನೋಡಿ, ಅದು ರಾಜರು ಎಂಟ್ರಿ ಆಗುವಂತ ಎಂಟ್ರಿ ಪಾಯಿಂಟ್. ನಮ್ಮಂತ ಜನಸಾಮಾನ್ಯರಿಗೆ ಆ ನಾರ್ಮಲ್ ಎಂಟ್ರಿ ಪಾಯಿಂಟ್. ಅದು 240 ವರ್ಷಗಳ ಹಿಂದೆ ರಾಮ ಫಸ್ಟ್ ಈ ಗ್ರೇಟ್ ಗ್ರ್ಯಾಂಡ್ ಪ್ಯಾಲೇಸ್ ನ ಬಿಲ್ಡ್ ಮಾಡಿದ್ರು. ಆವಾಗ ಈ ಜಾಗದಲ್ಲಿ ಚೈನೀಸ್ ಜನರಿದ್ರು. ಈ ಗ್ರ್ಯಾಂಡ್ ಪ್ಯಾಲೇಸ್ ನ ಕಟ್ಟಬೇಕು ಅಂತ ಕಿಂಗ್ ಆಜ್ಞೆ ಮಾಡಿ ಇಲ್ಲಿರುವಂತ ಚೈನಾ ಜನಗಳನ್ನೆಲ್ಲ ಚೈನಾ ಟೌನ್ಗೆ ಕಳಿಸಿದ್ರು. ನಾವಿವಾಗ ಎಮರಾಲ್ಡ್ ಬುದ್ಧನ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಈ ದೇವಾಲಯದ ಒಳಗಡೆ ಆ ಬುದ್ಧನ ಪ್ರತಿಮೆ ಇದೆ. ಆ ಬುದ್ಧನ ಪ್ರತಿಮೆ ಎಮರಾಲ್ಡ್ ಕಲ್ಲಲ್ಲಿ ಕೆತ್ತನೆಯಾಗಿದೆ. ಇಲ್ಲಿನ ಜನಗಳು ಹೇಳೋ ಪ್ರಕಾರ ಇದು 14th century ಇಲ್ಲಿ ಕಾಣಿಸ್ಕೊಂಡಿದೆ ಅಂತ. ಮತ್ತೆ ಇನ್ನ ಕೆಲವರು ನಂಬ್ತಾರೆ ಭಾರತದಿಂದ ಇದು 2000 ವರ್ಷಗಳ ಹಿಂದೆನೆ ಥೈಲ್ಯಾಂಡ್ಗೆ ಬಂದಿದೆ ಅಂತ. ಮತ್ತೆ ಈ ಬುದ್ಧನ ಪ್ರತಿಮೆಯ ಆ ಬಟ್ಟೆ ಇದೆ ನೋಡಿ, ಅದು ವಜ್ರ ವೈಡೂರ್ಯ ಚಿನ್ನದಿಂದ ಮಾಡಿದೆ. ಈ ಬುದ್ಧನ ಬಟ್ಟೆಯನ್ನು ವರ್ಷಕ್ಕೆ 3 ಬದಲಾಯಿಸ್ತಾರೆ, ಅದು ಬದಲಾಯಿಸೋದು ರಾಜ ಮಾತ್ರ. ಇದು ಸ್ತೂಪ. ಇದು ಈ ಸ್ತೂಪದೊಳಗಡೆ ಏನಿದೆ ಅಂತಂದ್ರೆ, ಇಲ್ಲಿ ನಮ್ಮ ಗೌತಮ ಬುದ್ಧ ತೀರ್ಕೊಂಡಾದ್ಮೇಲೆ ಅವರ ಕ್ರಿಮೇಷನ್ ಆದ್ಮೇಲೆ ಆ ಕ್ರಿಮೇಷನ್ ಇಂದ ಬಂದಂತ ಬೂದಿನ ಒಳಗಡೆ ಇಟ್ಟು ಇಷ್ಟು ದೊಡ್ಡ ಸ್ತೂಪನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ದ ಗ್ರ್ಯಾಂಡ್ ಪ್ಯಾಲೇಸ್ ಒಳಗಡೆ ಲೈಬ್ರರಿ ಇದೆ. ಓಹೋಹೋಹೋ, ಏನ್ ಅದ್ಭುತವಾಗಿ ಕಟ್ಟಿದ್ದಾರೆ ಲೈಬ್ರರಿನ. ಎಲ್ಲಾ ಕಡೆನು ನೋಡಿ ಗಾರ್ಡ್ಸ್ ಇರ್ತಾರೆ ನೋಡಿ. ಈ ಗಾರ್ಡ್ಸ್ ಏನ್ ಕೆಲಸ ಅಂತಂದ್ರೆ, ಆಚಲಿಂದ ಬರುವಂತ ಯಾವುದೇ ಕೆಟ್ಟ ದೃಷ್ಟಿ ರಾಜನ ಮೇಲಾಗ್ಲಿ ಅವರ ವಸ್ತುಗಳ ಮೇಲಾಗ್ಲಿ ಬೀಳಬಾರದು ಅಂತ ನಿಗಾ ವಹಿಸ್ತಾರೆ ಇವರು. ಈ ಲೈಬ್ರರಿ ಒಳಗಡೆ ಹಲವಾರು ಗ್ರಂಥಗಳಿದೆ. ಲೈಬ್ರರಿ ಒಳಗಡೆ ಹೋಗೋದಾಗ್ಲಿ ಗ್ರಂಥ ನೋದೋದಾಗ್ಲಿ ಬರೀ ರಾಜರ ಕೈಲಿ ಮಾತ್ರ ಸಾಧ್ಯ. ರಾಜರನ್ನ ಬಿಟ್ಟು ಬೇರೆ ಯಾರು ಒಳಗಡೆ ಹೋಗಕ್ಕಾಗಲ್ಲ. ಈಗ ಇಟ್ಟು ರಾಜ ಬಂದ್ರೆ ಮಾತ್ರ ಓಪನ್ ಆಗುತ್ತೆ. ಇದು ರಾಜನ ಅರಮನೆ ಒಳಗಡೆ ಇರೋದು. ಈ ಗ್ರ್ಯಾಂಡ್ ಪ್ಯಾಲೇಸ್ ಅಲ್ಲಿ ರಾಜ ಇರ್ತಾರೆ. ಮತ್ತೆ ಆ ಫ್ಲಾಗ್ ಇದೆ ನೋಡಿ, ಅದು ಗರುಡನ ಫ್ಲಾಗ್. ಅದು ಅದು ರಾಜನ ಲಾಂಛನ. ಅದು ರಾಜನ ಅರಮನೆ ಗೇಟ್ ಈಗ ಓಪನ್ ಆಗುತ್ತೆ. ಯಾಕಂತಂದ್ರೆ ರಾಯಲ್ ಗಾರ್ಡ್ಸ್ ಬರ್ತಾ ಇದ್ದಾರೆ. ರಾಜರ ಆರ್ಮಿ ಇವರೆಲ್ಲ. ಅದು ಮುಖ್ಯ ದ್ವಾರ ಅಲ್ಲ, ಸೈಡ್ ದ್ವಾರದಿಂದ ಹೋಗ್ತಾರೆ. ಗರ್ಡನ್ ಹಾಕೊಂಡಿದ್ದಾರೆ ನೋಡಿ ಆರ್ಮಿಯ ಹಿಂದೆ. ಎಲ್ಲ ಸೇಮ್ ಟು ಸೇಮ್ ಗುರು. ಇಂಡಿಯನ್ಗೂ ಮತ್ತೆ ಥೈಲ್ಯಾಂಡ್ಗೂ ಏನಷ್ಟು ಡಿಫ್ರೆನ್ಸ್ ಇರಲ್ಲ, ಯಾಕಂದ್ರೆ ನಮ್ದೇ ಆಚಾರ ನಮ್ದೇ ವಿಚಾರ ಎಲ್ಲ ಸೇಮ್ ಟು ಸೇಮ್. ಈಗ ತಾನೇ ವಿಸಿಟ್ ಮಾಡಿದ್ವಲ್ಲ ಗ್ರ್ಯಾಂಡ್ ಪ್ಯಾಲೇಸು, ಅದೇ ಅದು. ಅದರಿಂದ ಆಚೆ ಇದ್ದೀವಿ. ಇಲ್ಲಿನ ಜನಗಳು ಸೇಮ್ ಇಂಡಿಯನ್ಸ್ ತರಾನೇ, ಆದರೆ ಸಿಟಿ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್ ಆಗಿದೆ. ಮತ್ತೆ ಥೈಲ್ಯಾಂಡ್ನ ನ್ಯಾಷನಲ್ ಬುಕ್ಕು, ಥೈಲ್ಯಾಂಡ್ನ ಧರ್ಮ ಗ್ರಂಥ ನಮ್ಮ ರಾಮಾಯಣ, ಆದರೆ ಥೈ ವರ್ಜನ್ ಅಲ್ಲಿ ಇದೆ. ಸೇಮ್ ಟು ಸೇಮು, ಅದೇ ಸ್ಟೋರಿ, ಅದೇ ಕ್ಯಾರೆಕ್ಟರ್ಸು, ಎಲ್ಲ ಅದೇ ಸೇಮ್ ಟು ಸೇಮೇ. ಥೈಲ್ಯಾಂಡಲ್ಲಿ ಟೋಟಲ್ ಆಗಿ 44,000 ಬುದ್ಧಿಸ್ಟ್ ದೇವಸ್ಥಾನಗಳಿಗಿಂತ ಇನ್ನೂ ಜಾಸ್ತಿನೇ ಇದೆ. ಎಲ್ಲ ಕಡೆನೂ ಬುದ್ಧನ ದೇವಸ್ಥಾನ, ಬುದ್ಧನ ದೇವಸ್ಥಾನ. ಆದರೆ ಇಡೀ ಥೈಲ್ಯಾಂಡಲ್ಲೇ ಅತ್ಯಂತ ಹಳೆಯ ಬುದ್ಧಿಸ್ಟ್ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಇದೆ. ಥೈಲ್ಯಾಂಡ್ ಜನಗಳು ದೇವಸ್ಥಾನನ ವಾಟ್ ಅಂತಾರೆ. ವಾಟ್ ಎಮರಾಲ್ಡ್ ಬುದ್ಧ, ವಾಟ್ ಅರುಣ್. ನಾವೀಗ ವಾಟ್ ಪೋ ಅಲ್ಲಿದ್ದೀವಿ. ಈ ವಾಟ್ ಪೋ ಟೆಂಪಲ್ ಅಂತೂ ಬ್ಯಾಂಕಾಕ್ ಯಾವಾಗ ಬಿಲ್ಡ್ ಮಾಡಿದ್ರಲ್ಲ ಅದಕ್ಕಿಂತ ತುಂಬಾ ಹಳೆ ದೇವಸ್ಥಾನ ಇದು. ಥೈಲ್ಯಾಂಡ್ನ ಬಿಗ್ಗೆಸ್ಟ್ ರಿಕ್ಲೈನಿಂಗ್ ಬುದ್ಧ. ಬುದ್ಧ ಇಲ್ಲಿ ಶಯನಾಸನ ಮಾಡ್ತಾ ಇದ್ದಾರೆ. ಇಂಥ ಶಯನಾಸನದಲ್ಲಿರುವಂಥ ಬುದ್ಧ ಥೈಲ್ಯಾಂಡಲ್ಲಿ ಅತ್ಯಂತ ದೊಡ್ಡ ಬುದ್ಧ ಇದು. ಈ ಬುದ್ಧನನ್ನ ಕಲ್ಲು ಮತ್ತು ಇಟ್ಟಿಗೆಯಿಂದ ಮಾಡಿದ್ದಾರೆ. ಆ ಕಲ್ಲು ಮತ್ತು ಇಟ್ಟಿಗೆಯಿಂದ ಮಾಡಿರುವಂಥ ಈ ಬುದ್ಧನ ಮೇಲೆ 24 ಗೋಲ್ಡನ್ನ ಹಚ್ಚಿದ್ದಾರೆ. ಸೊ ಇದನ್ನು ಗೋಲ್ಡನ್ ಬುದ್ಧ ಅಂತಲೂ ಅನ್ಬೋದು. ಎಷ್ಟುದ್ದ ಇದೆ ನೋಡಿ ಬುದ್ಧನ ಪ್ರತಿಮೆ.
ಗುಜರಿ ಅಂಗಡಿ ನೋಡೇ ಇರ್ತೀರ. ಗುಜರಿ ಅಂಗಡಿಲಿ ಕಬ್ಬಿಣದ ಸಾಮಾನು, ಹಳೆ ಗಾಡಿ, ಹಳೆ ಕಾರು, ಜೆ ಸಿ ಪಿ ಯಾವುದಾದ್ರೂ ವಸ್ತುಗಳು, ಪೈಪ್ ರಷ್ಟ್ ಹಿಡ್ದಿರೋ ವಸ್ತುಗಳು, ಏನಾದರೂ ಒಂದು ವಸ್ತು ಇರುತ್ತೆ, ಅದೆಲ್ಲ ನಾರ್ಮಲ್ ಗುಜರಿ. ಏರೋಪ್ಲೇನ್ ಗುಜರಿ ಯಾವತ್ತಾದರೂ ನೋಡಿದ್ದೀರಾ? ನೋಡಿಲ್ವಾ? ಡೋಂಟ್ ವೆರಿ, ಇವತ್ತು ನೋಡ್ತೀರಾ. ವೆಲ್ಕಮ್ ಟು ದ ಥೈಲ್ಯಾಂಡ್ ಏರೋಪ್ಲೇನ್ ಗುಜರಿ. ವರ್ಷಾನ್ಗಟ್ಟಲೆ ಏರೋಪ್ಲೇನ್ ಸರ್ವಿಸ್ ಕೊಟ್ಟು 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 ಕೊನೆಗೆ ಗುಜರಿಗೆ ಬಂದು ಬಿದ್ದೋಗ್ಬಿಟ್ಟೈತೆ. ಏರೋಪ್ಲೇನ್ ಡೋರ್ ನೋಡಿ, ಓಪನ್ ಆಗಿಬಿಟ್ಟಿದೆ. ಪ್ಯಾಸೆಂಜರ್ಸ್ ಬಂದು ಹತ್ಕೊಳ್ಳಿ ಅಂತ ಒಳಗಡೆ ಸೀಟು ಮತ್ತು ನಡ್ಕೊಂಡೋಗೋ ಎಲ್ಲ ಕಬ್ಬಿಣದ ವಸ್ತುಗಳು ಎಲ್ಲ ತೆಗೆದುಬಿಟ್ಟವ್ರೆ. ಬರೀ ಖಾಲಿ ಏರೋಪ್ಲೇನ್ ಇಲ್ಲಿರೋದು. ಏರೋಪ್ಲೇನ್ ಒಳಗಡೆ ಇರೋಂಥ ವಸ್ತುಗಳೆಲ್ಲ ಇಲ್ಲಿದೆ ನೋಡಿ. ಪಾರ್ಟ್ಸ್ಗಳೆಲ್ಲ ಇಲ್ಲ ಹಾಕವ್ರೆ. ಏರ್ ಹೋಸ್ಟ್ರೆಸ್ ಎಲ್ಲ ಊಟ ತಿಂಡಿ ಇಟ್ಕೊಂಡಿರ್ತಾರಲ್ಲ ಬಾಕ್ಸು, ಆ ಬಾಕ್ಸ್ ಇದು ಬಿಸಿಯಾಗಿರುತ್ತೆ ಮೇಲೋದ್ರೂ. ಏನೋ ಮಾಡ್ತಾರೆ ಒಳಗಡೆ. ಹಲೋ, ಐ ಆಮ್ ಫ್ರಮ್ ಇಂಡಿಯಾ. ವಾಟ್ ಆರ್ ಯು ಡೂಯಿಂಗ್? My name is Harbolich, my cousin, my joy, my hajji, my acham, my hajji, my name is Sina, my humor, my name is Sina. You know, Martha or Allah? Assalamualaikum. Walaikum salam. Allahu Akbar, Allahu Akbar. Kata yang mana baik. ಯಾವಾಗ ಹೋದ್ರೆ ಕಿವಿ ಕಚ್ಚಿಬಿಡ್ತಾನೆ, ಹುಷಾರಾಗಿರ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ನಾವು ಅವ್ರಿಗೆ ಏನು ಮಾಡಲಿಲ್ಲ ಅಂತಂದ್ರೆ ಅವರು ನಮ್ಗೆ ಏನು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.